नमस्ते अडुगे प्रियरे, हेगिद्दीरल्ल? इवत्तिन ई वीडियोदल्लि सुस्तु, निशक्ति, कैकालु मरगटिदंतागुवुदु, तले सुत्तुवंतागुवुदु, मैकैयेल्ल नोवु, एनु केलस माडलु हुरुपिल्लदे इरुवुदु, इदन्नेल्ल निवारिसुवंतह देहद रक्त परिचलनेयन्नु सुगमवागिरिसुवंत ओंदु अद्भुतवाद पेय अथवा अमृत अंत हेळबहुदु। ಅದನ್ನು ಈ ವಿಡಿಯೋದಲ್ಲಿ ನಿಮ್ಮೊಂದಿಗೆ ಶೇರ್ ಮಾಡಲಿದ್ದೇನೆ। ಅತ್ಯಂತ ಕಡಿಮೆ ಸಾಮಗ್ರಿಯಿಂದ ಅತ್ಯದ್ಭುತವಾದ ಪರಿಣಾಮವನ್ನು ನೀಡುವಂತ ಮನೆಮದ್ದನ್ನು ಈ ವಿಡಿಯೋದಲ್ಲಿ ಶೇರ್ ಮಾಡಲಿದ್ದೇನೆ। ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ದಯವಿಟ್ಟು ಒಂದು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರ ಜೊತೆ ಹೆಚ್ಚು ಹೆಚ್ಚು ಶೇರ್ ಮಾಡಿ, ಆ ಮೂಲಕ ಎಲ್ಲರಿಗೂ ಇದರ ಪ್ರಯೋಜನ ತಿಳಿಯುವಂತಾಗಲಿ। ಜೊತೆಗೆ ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅನ್ನು ವಿನಂತಿಸಿಕೊಳ್ಳುತ್ತಾ ಬನ್ನಿ। ಇದನ್ನು ಹೇಗೆ ಮಾಡೋದು ನೋಡೋಣ। ಕೆಲವೊಮ್ಮೆ ದೇಹ ರೋಗ ರುಜಿನಕ್ಕೆ ತುತ್ತಾದಾಗ ನಿಶಕ್ತಿ, ಸುಸ್ತು, ಸಂಕಟ ಇವೆಲ್ಲ ಆವರಿಸಿಕೊಳ್ಳುತ್ತದೆ। ಕೆಲವೊಮ್ಮೆ ಕಾರಣನೇ ಇಲ್ಲದೆ ದೇಹದಲ್ಲಿ ಸುಸ್ತಾದಂತಾಗ್ತದೆ, ಸದಾ ಮಲಗಿಯೇ ಇರೋಣ ಅನಿಸುತ್ತೆ। ಕೆಲವೊಮ್ಮೆ ಒಮ್ಮೆಲೆ ಎದ್ದಾಗ ತಲೆ ಸುತ್ತು ಬಂದಂತಾಗ್ತದೆ, ಮಲಗಿದ್ರೂ ಕೈಕಾಲು ಜೋಮು ಹಿಡಿದಾಗೆ ಮರಗಟ್ಟಿದಂತಾಗ್ತದೆ। ಇದನ್ನೆಲ್ಲ ಪರಿಹರಿಸಲು ಸುಲಭವಾದ ಒಂದು ಮಾರ್ಗವೊಂದಿದೆ, ಅದಕ್ಕೆ ಬೇಕಾದಂತ ಸಾಮಗ್ರಿಗಳನ್ನು ನೋಡೋಣ। ಮೊದಲಿಗೆ ಇಲ್ಲಿ ಬೇಕಾಗಿರುವಂಥದ್ದು ಏಲಕ್ಕಿ ಪುಡಿ। ಏಲಕ್ಕಿಯು ರೋಗನಿರೋಧಕ ಶಕ್ತಿಯನ್ನು ಹೊಂದಿದ್ದು ಜೀರ್ಣಶಕ್ತಿ ವೃದ್ಧಿಸುವಲ್ಲಿ, ಜೊತೆಗೆ ವ್ಯಕ್ತಿಯು ಚೈತನ್ಯಯುಕ್ತವಾಗಿ ಮತ್ತು ಲವಲವಿಕೆಯಿಂದಿರಲು ಸಹಾಯ ಮಾಡುತ್ತದೆ। ಏಲಕ್ಕಿಯು ರಕ್ತ ಶುದ್ಧ ಮಾಡಲು ಸಹಾಯ ಮಾಡುತ್ತದೆ। ಇದರಲ್ಲಿರುವ ರಾಸಾಯನಿಕ ಗುಣಗಳಿಂದಾಗಿ ಶರೀರದಲ್ಲಿರುವ ಫ್ರೀ ರ್ಯಾಡಿಕಲ್ ಮತ್ತು ಇತರ ವಿಷಯುಕ್ತ ಕಣಗಳು ದೂರವಾಗ್ತದೆ, ಇದರಿಂದ ರಕ್ತ ಕ್ಲೀನ್ ಆಗ್ತದೆ। ಏಲಕ್ಕಿಯನ್ನು ನಾವು ಆಹಾರದ ಪರಿಮಳ ಹೆಚ್ಚು ಮಾಡಲು ಬಳಸಿಕೊಳ್ಳುವುದು ಎಲ್ಲರಿಗೂ ತಿಳಿದಿರುವ ವಿಷಯ। ನೆಗಡು ಕೆಮ್ಮಿನ ಸಮಸ್ಯೆ ಜೊತೆಗೆ ಚರ್ಮದ ಕಾಂತಿಯನ್ನು ಹೆಚ್ಚಿಸಲು ಸಹಾಯ ಮಾಡುತ್ತದೆ। ಏಲಕ್ಕಿಯ ಜೊತೆಗೆ ನಮಗೆ ಬೇಕಾಗಿರುವಂಥ ಇನ್ನೊಂದು ಸಾಮಗ್ರಿ ತುಪ್ಪ। ಆಯುರ್ವೇದ ತಜ್ಞರ ಪ್ರಕಾರ ತುಪ್ಪ ಇಡೀ ದೇಹಕ್ಕೆ ಪ್ರಯೋಜನಕಾರಿಯಾಗಿದೆ। ಇದು ಅಂಗಾಂಶಗಳ ನಿರ್ಮಾಣಕ್ಕೆ ನೆರವಾಗುತ್ತದೆ, ಜೊತೆಗೆ ವಾತ ಮತ್ತು ಪಿತ್ತ ದೋಷವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ। ಇದರಲ್ಲಿ ವಿಟಮಿನ್ ಇ, ಎ ಮತ್ತು ಡಿ, ಆ್ಯಂಟಿ ಆಕ್ಸಿಡೆಂಟ್ಗಳು, ಲಿನೋಲಿಕ್ ಆಮ್ಲ ಮತ್ತು ಕೊಬ್ಬನ್ನು ಕರಗಿಸುವ ಅಂಶವನ್ನು ಹೊಂದಿದೆ। ಇದು ಜೀರ್ಣಾಂಗಗಳ ಆರೋಗ್ಯವನ್ನು ಕಾಪಾಡುವ ಮೂಲಕ ಜೀರ್ಣಕ್ರಿಯೆಯನ್ನು ಉತ್ತಮಪಡಿಸುತ್ತದೆ। ತುಪ್ಪದಲ್ಲಿ ಒಮೆಗಾ ತ್ರೀ ಕೊಬ್ಬಿನ ಆಮ್ಲ ಸಮೃದ್ಧವಾಗಿದೆ। ಇನ್ನೊಂದು ನಮಗೆ ಬೇಕಾಗಿರುವಂಥ ಸಾಮಗ್ರಿಗಳು ಹಾಲು। ಇಲ್ಲಿ ನಾನು 250 ml ಹಾಲನ್ನು ತಗೊಂಡಿದ್ದೇನೆ। ಹಾಲನ್ನು ಅದರ ಪ್ರಯೋಜನಗಳಿಂದಾಗಿ ಸಂಪೂರ್ಣ ಆಹಾರ ಅಂತ ಕರೀತಾರೆ। ಹಾಲಿನಲ್ಲಿ ಎಲ್ಲರಿಗೂ ತಿಳಿದಿರುವಂತೆ ಪ್ರೋಟೀನ್, ಕೊಬ್ಬು, ಕಾರ್ಬೋಹೈಡ್ರೇಟ್ಗಳು ಮತ್ತು ಆರೋಗ್ಯಕ್ಕೆ ಅಗತ್ಯವಾದ ಅನೇಕ ಜೀವಸತ್ವಗಳು ಮತ್ತು ಖನಿಜಗಳಿವೆ। ಹಾಲನ್ನು ಕುಡಿಯೋದ್ರಿಂದ ಶಕ್ತಿ ಬರ್ತದೆ ಎಂಬ ವಿಷಯ ಎಲ್ಲರಿಗೆ ತಿಳಿದಿರುವಂಥದ್ದೇ। ಹಾಲನ್ನು ಕುಡಿಯೋದ್ರಿಂದ ನಮ್ಮ ದೇಹಕ್ಕೆ ಕ್ಯಾಲ್ಸಿಯಂ ಪೂರೈಕೆ ಆಗ್ತದೆ, ಜೊತೆಗೆ ಇದು ಪ್ರೋಟೀನ್ನ ನಿದ್ದೆಯಾಗಿದೆ ಹಾಗೂ ಇದು ಮಲಬದ್ಧತೆಯನ್ನು ನಿವಾರಿಸುತ್ತದೆ, ಮಾನಸಿಕ ಒತ್ತಡವನ್ನು ನಿವಾರಿಸಲು ಸಹಾಯ ಮಾಡುತ್ತದೆ, ಜೊತೆಗೆ ನಿದ್ರೆಯ ಸಮಸ್ಯೆಯಿಂದ ಬಳಲುವವರಿಗೆ ಇದಂತೂ ಅದ್ಭುತವಾದ ಪೇಯವಾಗಿದೆ. ಇಲ್ಲಿ ನಾನು ಶುದ್ಧವಾದ ಹಸುವಿನ ಹಾಲನ್ನು ಬಳಸ್ತಾ ಇದ್ದೇನೆ. ಈಗ ಇದನ್ನು ಹೇಗೆ ಮಾಡೋದು ನೋಡೋಣ. ಮೊದಲಿಗೆ 250 ml ಹಾಲನ್ನು ಕಾಯಿಸಿ, ಇಲ್ಲಿ ಒಬ್ಬರಿಗಾಗುವಷ್ಟು, ಒಂದು ಲೋಟಕ್ಕಾಗುವಷ್ಟು ಅಳತೆಯಲ್ಲಿ ನಾನು ಮಾಡ್ತಾ ಇದ್ದೇನೆ. ಈ ಮನೆ ಮದ್ದನ್ನು ದಿನಕ್ಕೆ 1 ಗ್ಲಾಸ್ನಷ್ಟು ಯಾವಾಗ ಬೇಕಾದರೂ ಕುಡಿಬಹುದು. ಇದರ ಪರಿಣಾಮ ಮಾತ್ರ ಅತ್ಯಂತ ಅದ್ಭುತವಾಗಿರುತ್ತದೆ. ಈಗ ಹಾಲು ಕುದಿದ ನಂತರ ಇದನ್ನು ಒಂದು ಲೋಟಕ್ಕೆ ಸೇರಿಸಿಕೊಳ್ಳಿ. ದೇಶೀಯ ಹಸುವಿನ ಹಾಲು ಅತ್ಯಂತ ಪ್ರಯೋಜನಕಾರಿಯಾಗಿ ಫಲಿತಾಂಶವನ್ನು ನೀಡುತ್ತದೆ. ದೇಶೀಯ ಹಸುವಿನ ಹಾಲಲ್ಲಿ ಔಷಧೀಯ ಗುಣಗಳು ಜಾಸ್ತಿಯಾಗಿರ್ತದೆ. ಈಗ ಇದಕ್ಕೆ 1 ಟೇಬಲ್ಸ್ಪೂನಷ್ಟು ಏಲಕ್ಕಿ ಪುಡಿಯನ್ನು ಸೇರಿಸಿಕೊಳ್ಳಿ. ಇದನ್ನೊಮ್ಮೆ ಚೆನ್ನಾಗಿ ಕಲಸಿ, ಏಲಕ್ಕಿ ಹಾಲು ಇದೆಲ್ಲ ನಮ್ಮ ಅಡುಗೆ ಮನೆಯಲ್ಲಿ ಯಾವಾಗಲೂ ಸಿಗುವಂಥದ್ದೇ. ಇದರ ಜೊತೆಗೆ 2 ಟೇಬಲ್ಸ್ಪೂನಷ್ಟು ತುಪ್ಪವನ್ನು ಇದಕ್ಕೆ ಸೇರಿಸಿಕೊಳ್ಳಿ. ದೇಶಿ ಹಸುವಿನ ತುಪ್ಪವಾದರೆ ತುಂಬ ಒಳ್ಳೆಯದು. ಬಿಸಿ ಹಾಲಿಗೆ 2 ಟೇಬಲ್ಸ್ಪೂನಷ್ಟು ತುಪ್ಪವನ್ನು ಸೇರಿಸಿಕೊಳ್ಬೇಕಾಗ್ತದೆ. ಈಗ ಇದನ್ನೊಮ್ಮೆ ಚೆನ್ನಾಗಿ ಕಲಸಿ ಈ ಅಮೃತವನ್ನು ಕುಡಿಯೋದ್ರಿಂದ ದೇಹದಲ್ಲಿ ನಿಶಕ್ತಿ, ಸುಸ್ತು, ಸಂಕಟ, ಕೈಕಾಲು ಮರಗಟ್ಟಿದಂತಾಗುವುದು, ಜೋಮು ಹಿಡಿದಂತಾಗುವುದು, ಈ ಎಲ್ಲ ಕಾಯಿಲೆಗಳನ್ನು ದೂರ ಮಾಡಿಕೊಳ್ಬಹುದು. ದೇಹದಲ್ಲಿ ರಕ್ತ ಪರಿಚಲನೆಯನ್ನು
ಸರಾಗವಾಗಿ ಮಾಡಲು ಈ ಅಮೃತ ಅತ್ಯಂತ ಸಹಕಾರಿಯಾಗಿದೆ. ಎನರ್ಜಿ ಡ್ರಿಂಕ್ ಆಗಿ ಇದು ಕೆಲಸ ಮಾಡುತ್ತದೆ. ರೋಗವಾಸಿಯಾದ ನಂತರ ದೇಹವನ್ನು ಪುನಶ್ಚೇತನಗೊಳಿಸಲು ಈ ಡ್ರಿಂಕ್ ಅತ್ಯಂತ ಉಪಯುಕ್ತವಾಗಿದೆ. ಇದನ್ನೊಮ್ಮೆ ಖಂಡಿತವಾಗಿ ನೀವು ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ, ನಿಮ್ಮ ಸ್ನೇಹಿತರಿಗೂ ತಿಳಿಸಿ. ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಹೊಸ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗುತ್ತೇನೆ. ಯಾಕೆಂದರೆ ನಾವು ಅಡುಗೆ ಪ್ರಿಯರು, ಜೊತೆಗೆ ಆರೋಗ್ಯ ಪ್ರಿಯರು.